ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡೇ ಟು ಡೇ ಟೆನ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇತ್ತು, ನಮ್ಮ ತಿಳಿಸ್ಕೊಡ್ತಾ ಇದ್ದು. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಕೂಡ ಬಂದಿದೆ, ನಾವು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನಾ ಮಾಡಿ. ಇಲ್ಲೇ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಸುಪ್ರೀಂ ಕೋರ್ಟ್ ಆಲ್ರೆಡಿ ಡೈರೆಕ್ಷನ್ ಕೂಡ ಕೊಟ್ಟಿದೆ, ಆದೇಶ ಕೂಡ ಮಾಡಿದೆ. ಏನಂದ್ರೆ ಪರೀಕ್ಷೆ ಫಲಿತಾಂಶ ಕೂಡ ಪ್ರಕಟ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಯಾರಿಗೆ ಅಂದ್ರೆ ಜುಲೈ 20 ನಾಳೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲರದು ಕೂಡ ಫಲಿತಾಂಶ ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳ ಹೆಸರು ಗುರುತನ್ನು ಬಹಿರಂಗಪಡಿಸುತ್ತದೆ. ನಿಮ್ದು ನಗರವರು ಮತ್ತು ಕೇಂದ್ರವರು ಫಲಿತಾಂಶ ಪ್ರಕಟ ಮಾಡಬೇಕು. ನಿಮ್ಮ ನಗರ, ನಿಮ್ದು ಯಾವ್ದು ಸಿಟಿ ಇದೆ, ಸಿಟಿ ವೈಸ್ ಅದ ರೀತಿ ನಿಮ್ಮ ಪರೀಕ್ಷಾ ಕೇಂದ್ರ, ನಿಮ್ದು ಪರೀಕ್ಷಾ ಕೇಂದ್ರವರು ನಿಮಗೆ ಫಲಿತಾಂಶ ಪ್ರಕಟ ಮಾಡಬೇಕು ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದ್ರೆ ಅಲ್ಲಿ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ, ಒಂದು ನಗರದಲ್ಲಿ ಯಾವ ರೀತಿ ಆಗಿದೆ ರಿಸಲ್ಟ್, ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿ ಆಗಿದೆ ಅಂತ. ಪರೀಕ್ಷಾ ಕೇಂದ್ರದಲ್ಲಿ ಇರೋರೆಲ್ಲ ಒಳ್ಳೆ ರ್ಯಾಂಕ್ ಮಾಡಿದ್ರೆ ಅಲ್ಲಾದ್ರೂ ಅಹಿತಕರ ಘಟನೆ ನಡೆದಿದೆ ಅಂತ ಗೊತ್ತಾಗುತ್ತೆ. ಒಂದೇ ನಗರದಲ್ಲಿ ಎಲ್ಲರೂ ಕೂಡ ಇದಾಗಿದ್ರೆ ಅಲ್ಲೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ನಿರ್ದೇಶನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅರ್ಜಿ ವಿಚಾರಣೆ ಮಾಡಿ ಈ ವೇಳೆ ದೊಡ್ಡ ಪ್ರಮಾಣದಲ್ಲಿ ನಡೆಯದಿದ್ದರೆ ಮಾತ್ರ ಮರು ಪರೀಕ್ಷೆ ಮಾಡಬಹುದು ಎಂದು ಅಭಿಪ್ರಾಯಪಟ್ಟಿತ್ತು. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆಗಿದ್ದರೆ ಮರು ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ದಾರೆ. ಬಿಹಾರ ಪೊಲೀಸ್ನಿಂದ ವರದಿ ಕೇಳಿತ್ತು, ಪ್ರಕರಣ ದಾಖಲಾಗಿತ್ತು. ಜಾರ್ಖಂಡ್, ಗುಜರಾತ್, ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಸಂಪರ್ಕ ಇದೆ ಅಂತೇಳಿ ಬೆಳಕಿಗೆ ಬಂದಿತ್ತು. ನಗರ ಮತ್ತು ಕೇಂದ್ರವರು, ನಿಮ್ಮ ಪರೀಕ್ಷಾ ಕೇಂದ್ರವರು ಫಲಿತಾಂಶ ಪ್ರಕಟಬೇಕಂತ ಹೇಳಿತ್ತು. ಅದಕ್ಕೆ NTA ವಿರೋಧ ಮಾಡಿತ್ತು. ಈ ರೀತಿ ಖಾಸಗಿ ಆಸ್ತಿ ಎಂಬ ಕಾರಣಕ್ಕಾಗಿ ವಿನಂತಿ ವಿರೋಧಿಸಿದ್ರು. ಇಡೀ ಫಲಿತಾಂಶ ಎಂದಿಗೂ ಪ್ರಕಟಿಸಲಾಗುವುದು, ಅವು ವಿದ್ಯಾರ್ಥಿಗಳ ಆಸ್ತಿ ಅಂತ ಹೇಳಿ ವಾದ ಮಾಡಿದ್ರು. ಈ ವಾದವನ್ನ ಏಜೆನ್ಸಿ ಪರ ಅವರು ಕೂಡ ತಳ್ಳಾಕಿ ಎಲ್ಲೆಲ್ಲಿ ಈ ರೀತಿ ಬೇರೆ ಬೇರೆ ಕಡೆ ಪ್ರಶ್ನಪತ್ರಿಕೆ ಲೀಕ್ ಆಗಿದೆ, ಇದು ಆ ಕೇಂದ್ರಗಳಿಗೆ ಮಾತ್ರ ಸೀಮಿತ, ಅದನ್ನ ಪತ್ತೆ ಹಚ್ಚಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತೆ ಈ ರೀತಿ ಮಾಡಿದ್ರೆ ಸಮಸ್ಯೆ ಆಗಿತ್ತೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಗುರುತನ್ನು, ಅಂದ್ರೆ ಅವರ ನೇಮ್ ಅನ್ನು ಮರೆ ಮಾಚಿಬಿಟ್ಟು ನೀವು ಫಲಿತಾಂಶ ಪ್ರಕಟ ಮಾಡಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಯಾವೆಲ್ಲ ಕೇಂದ್ರವರು, ಯಾವ ನಗರವರು ಯಾವ ರೀತಿ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೇಂದ್ರದಲ್ಲಿ ಅತಿ ಹೆಚ್ಚು ಜನ ಪಾಸ್ ಆಗಿ ಅತಿ ಹೆಚ್ಚು ಜನ ಒಳ್ಳೆ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ಲಿ ಡೌಟ್ ಬಂದು ಒಂದು ತನಿಖೆ ಕೂಡ ಮಾಡಬಹುದು. ಆ ರೀತಿ ಮಾಡ್ತಾರೆ, ಅವಾಗ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ರೀ ಎಕ್ಸಾಮ್ ಮಾಡಬೇಕಾ ಬೇಡವಾ ಅಂತ. ನಾಳೆ ಪ್ರಕಟವಾಗುತ್ತೆ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟಿಲ್ ಲೇಟ್.